ಅದೇ ಶಾಲೆಯ ಕ್ರಾಫ್ಟ್ ಟೀಚರ್ ಆಗಿರ್ತಕ್ಕಂತ ಜಿ ಎಂ ಅರಣ್ಯವಾಡ ಅವರು ಕೂಡ 1,500 ರೂಪಾಯಿಗಳನ್ನು ಕಡಿಮೆ ಮಾಡಿದ್ದಾರೆ. ನಮ್ಮ ಆರೋಗ್ಯ ಪಕ್ಷದಾಗಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ಸಿಬ್ಬಂದಿಗಳನ್ನು ಕೂಡಿಕೊಂಡು 10,000 ರೂಪಾಯಿಗಳನ್ನ ನಮ್ಮ ಈ ಶಾಲೆಗೆ ಈ ಕ್ರೀಡಾಕೂಟಕ್ಕೆ ದೇಣಿಗೆಯಾಗಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮೂರಿನ ಬಾಬೂಜಿ ಕೊಪ್ಪದ ಎಲ್ ಪಿ ಶಾಲೆ ಆಗಿರ್ತಕ್ಕಂಥ ಸೆಂಟ್ರಲ್ ಪ್ಲಾನ ಶಾಲೆಯ ವಿಎ ಬೆಟಗೇರಿ ಸರ್ ಅವರು ಕೂಡ 1,000 ರೂಪಾಯಿಗಳನ್ನು ಕೂಡ ಮಾಡಿದ್ದಾರೆ. ಬಾಬೂಜಿ ಕೊಪ್ಪದ ಪ್ರಶಾಂತ್ ಕೊಟ್ಟಿಗೇರಿ ಅವರು 701 ರೂಪಾಯಿಗಳನ್ನು, ಕ್ರೇಕತ್ ಗ್ರಾಮದ ಶಿಕ್ಷಕರಾಗಿರುವಂತಹ ಗೋಪಾಲ್ ಗಾಣಿಗೇರ್ ಸರ್ ಅವರು ಕೂಡ 500 ರೂಪಾಯಿಗಳನ್ನು, ಅದೇ ರೀತಿಯಾಗಿ ಹಿರೇಕೊಪ್ಪದ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಆಯನ್ ಮುಲ್ಲಾ ಅವರು 501 ರೂಪಾಯಿಗಳನ್ನು ಕೂಡ ಮಾಡಿದ್ದಾರೆ. ಹಿರೇಕಟ್ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರುವಂತಹ ಎಸ್ ಡಿ ಸನದಿ ಅವರು 2,000 ರೂಪಾಯಿಗಳನ್ನು ಕೂಡ ಮಾಡಿದ್ದಾರೆ. ಎಚ್ ಬಿ ಅಂಬಲಗೇರಿ ಅವರು ಚಿಕ್ಕಂತ ಗ್ರಾಮದ 501 ರೂಪಾಯಿಗಳನ್ನು ಕೂಡ ಮಾಡಿದ್ದಾರೆ. ಈರಪ್ಪ ಹತ್ತಿಕಟಗಿ ಅವರು 700 ರೂಪಾಯಿಗಳನ್ನು ಕೂಡ ಮಾಡಿದ್ದಾರೆ. ಕಿರೇಕಟ್ ಗ್ರಾಮದ ಲಾಲ್ಸಾ ಮುಲ್ಲಾ ಅವರು 900 ರೂಪಾಯಿಗಳನ್ನು, ಕಿರೇಕಟ್ ಗ್ರಾಮದ ಶಿವನಗೌಡ ಪಾಟೀಲ್ ಅವರು 500 ರೂಪಾಯಿಗಳನ್ನು, ಕಿರೇಕಟ್ ಗ್ರಾಮದ ನಿವೃತ್ತ ಹಿರಿಯ ಶಿಕ್ಷಕರು 1,001 ರೂಪಾಯಿಗಳನ್ನು ಕೂಡ ಮಾಡಿದ್ದಾರೆ. ಕಿರೇಕಟ್ ಗ್ರಾಮದ ಎಸ್ ಕೆ ಮಾಧವ ಅವರು ಕೂಡ 701 ರೂಪಾಯಿಗಳನ್ನು ಕೂಡ ಮಾಡಿದ್ದಾರೆ. ಕಿರೇಕಟ್ ಗ್ರಾಮದ ಪಿಕೆಪಿ ಸದಸ್ಯರಾಗಿರ್ತಕ್ಕಂತಹ ಪತ್ರಪ್ಪ ನವಂಕಿ ಅವರು ಕೂಡ 1,501 ರೂಪಾಯಿಗಳನ್ನು ಕೂಡ ಮಾಡಿದ್ದಾರೆ. ಕಿರೇಕಟ್ ಗ್ರಾಮದಲ್ಲಿ ವೈದ್ಯರಾಗಿ ಸೇವೆಯನ್ನು ಮಾಡತಕ್ಕಂತಹ ಪ್ರವೀಣ್ ಹೋಗಾಡ ಅವರು 201 ರೂಪಾಯಿಗಳನ್ನು ಕೂಡ ಮಾಡಿದ್ದಾರೆ. ಕಿರೇಕಟ್ ಗ್ರಾಮದ ಕಿರಾಣಿ ವ್ಯಾಪಾರಸ್ಥರಾಗಿರ್ತಕ್ಕಂಥ ವಿಶ್ವನಾಥ್ ಬುಂದಿಕಟ್ಟಿ ಅವರು 201 ರೂಪಾಯಿಗಳನ್ನು ಕೂಡ ಮಾಡಿದ್ದಾರೆ. ಕಿರೇಕಟ್ ಗ್ರಾಮದ ಮೆಡಿಕಲ್ ಸ್ಟೋರ್ನ ಕೆ ಕೆ ದಬಾಡಿ ಅವರು ಕೂಡ 500 ರೂಪಾಯಿಗಳನ್ನು ಕೂಡ ಮಾಡಿದ್ದಾರೆ. ಕಿರೇಕಟ್ ಗ್ರಾಮದ ಚಿದಾನಂದ ಪಟ್ಟಾರ್ ಅವರು ಕೂಡ 1,001 ರೂಪಾಯಿಗಳನ್ನು ಕೂಡ ಮಾಡಿದ್ದಾರೆ. ಕಿರೇಕಟ್ ಗ್ರಾಮದ ವ್ಯಾಪಾರಸ್ಥರಾಗಿರ್ತಕ್ಕಂಥ ಸಚಿನ್ ಹತ್ತಿಗಟ್ಟಿ ಅವರು 501 ರೂಪಾಯಿಗಳನ್ನು ಕೂಡ ಮಾಡಿದ್ದಾರೆ. ಕಿರೇಕಟ್ ಗ್ರಾಮದ ವಿನಾಯಕ್ ಬಂಧಿ ಅವರು 1,001 ರೂಪಾಯಿಗಳನ್ನು ಕೂಡ ಮಾಡಿದ್ದಾರೆ. ಇಲ್ಲಿಯವರೆಗೆ ಹೆಸರುಗಳನ್ನು ಹೇಳಿದಂತಹ ಎಲ್ಲ ಮಹನೀಯರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೆ ಅವರಿಗೆ ದೇವರು ಇಂತಹ ದಾನಗಳನ್ನು ಕೊಡುವಂತಹ ಶಕ್ತಿಯನ್ನು ಅವರಿಗೆ ನಮ್ಮ ಆರಾಧ್ಯ ದೇವರಾಗಿರತಕ್ಕಂತಹ ಅತ್ಮೀಯ ಮುರುಗೇಂದ್ರ ಶಿವಯ್ಯ ಅವರಿಗೆ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಾ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಕುನ್ನಾಳದ ಊರಿನ ಎಲ್ಲ ಗ್ರಾಮಸ್ಥರು ಈ ಒಂದು ಕ್ರೀಡಾಕೂಟಕ್ಕೆ 20,000 ರೂಪಾಯಿಗಳನ್ನ ಕೊಡ ಮಾಡಿದ್ದಾರೆ. ಆ ಕುನ್ನಾಳ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ನಮ್ಮ ಎಲ್ಲ ಶಿಕ್ಷಕ ಬಳಗದ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಮೊದಲು ಹೆಂಗ ಆಡ್ತಿತ್ತಂಗ ಹೇಳ.
ಪ್ರಾಣಿ ಆಗಿದೆ.